ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಬೇಕಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳುವ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗುತ್ತಲೇ ಇವೆ. ಅಂತಹದೊಂದು ಪ್ರಕರಣ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಸದಸ್ಯರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಹೌದು, ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಸಭೆ ನಡೆದರೂ ಅದರ ಸಭಾ ನಡವಳಿ ಹಾಗೂ ಸದಸ್ಯರ ಕೋರಂ ಹಾಗೂ ಕಾಮಗಾರಿ ಅನುಮೋದನೆ ಸದಸ್ಯರ ಸಹಿ ಪಡೆದು ಅನುಮೋದಿಸುವುದು ಸರ್ಕಾರದ ನಿಯಮಾವಳಿ. ಆದರೆ ಸಭಾ ನಡವಳಿ ಇಲ್ಲದೆ ಸುಮಾರು 21 ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಎಂದು ಪಿಡಿಒ ಮೇಲೆ ಮಾಜಿ ಅಧ್ಯಕ್ಷ ಡಿಕೆ ಬೊಮ್ಮಲಿಂಗಯ್ಯ ಹಾಗೂ ಸದಸ್ಯರಾದ ರಾಮಣ್ಣ ಗಂಭೀರವಾದ ಆರೋಪ ಮಾಡಿದ್ದಾರೆ. ಡಿಕೆ ಬೊಮ್ಮಣ್ಣ ಅಂತ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು 2/3/23 ಇದು ಸಭಾ ಮೀಟಿಂಗ್ ಮಾಡಿದ್ರು. ಅದು ಅಧ್ಯಕ್ಷ ಅಧ್ಯಕ್ಷ ಆದಾಗಿಂದ ಪಿಡಿಒ ಯಾವುದೇ ಕಾರಣಕ್ಕೂ ರೆಗ್ಯುಲೇಷನ್ ಮಾಡಿಲ್ಲ. 2 ಮೀಟಿಂಗ್ ಮಾಡಿದ್ದರೂ ರೆಗ್ಯುಲೇಷನ್ ಬರಲಿಲ್ಲ. ಮತ್ತು 21 ಲಕ್ಷ ಅದೇ ಡೇಟ್ಗೆ 21 ಲಕ್ಷ ಡ್ರಾ ಆಗಿತ್ತು ಅಮೌಂಟು. ಮತ್ತು ಇದೇ ಅಮೌಂಟು 21 ಲಕ್ಷ ನೆಕ್ಸ್ಟ್ ದಿವೇಶ್ರಿ ಅಧ್ಯಕ್ಷರಾದಲ್ಲ ಅವರ ಮೀಟಿಂಗ್ನಲ್ಲಿ ರೆಗ್ಯುಲೇಷನ್ ಬರ್ತದೆ. ಮತ್ತು ಅವರು ಸೈನ್ ಮಾಡಿಲ್ಲ, ಅವರು ದಿವೇಶ್ರನ್ನವರು ಸೈನ್ ಮಾಡಿಲ್ಲ. ಅದಕ್ಕೆ ಇದಕ್ಕೆ ಯಾವುದೇ ಅಧಿಕಾರಿನೂ ನಾವು ಮೀಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಲೆಕ್ಕ ಜಮಾ ಖರ್ಚಲ್ಲ, ನೆಕ್ಸ್ಟ್ ಮೀಟಿಂಗ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಹಂಗೆ ಕೊಡ್ತಾರೆ ಸುಮ್ಮನೆ ಬಂದು ಮೊನ್ನೆ ಮೀಟಿಂಗ್ ಮಾಡಿದ್ರೆ ಎಷ್ಟು ತಾರೀಕು 21 ಮೀಟಿಂಗ್ ಮಾಡಿದ್ರೆ ಅವತ್ತು ಕುತ್ಕೊಂಡ್ವಿ ಲೆಕ್ಕ ಕೊಡಪ್ಪ ಅಂತ ಕೇಳಿದ್ವಿ, ಕೊಡಲಿಲ್ಲ ಲೆಕ್ಕ. ಬೆಳಿಗ್ಗೆಯಿಂದ ಸಾಯಂಕಾಲ ಅದಕ್ಕೆ ಕೇಳಿದ್ವಿ, ಲೆಕ್ಕ ಕೊಡಲಿಲ್ಲ. ಮತ್ತು ನಮಗೆ ಅನುಮಾನ ಬಂತು, ಇದು ಯಾಕೆ ಲೆಕ್ಕ ಕೊಡ್ತಾ ಇಲ್ಲಲ್ಲ. ಅಧ್ಯಕ್ಷರಿದ್ದು ರೆಗ್ಯುಲೇಷನ್ ಬುಕ್ ತೆಗಿಸ್ಕೊಂಡು ನೋಡಿದ್ರು ದಿವೇಶ್ರಿ ಮತ್ತು ಉಪಾಧ್ಯಕ್ಷರು. ನೋಡಿದಾಗ ರೆಗ್ಯುಲೇಷನ್ ಬುಕ್ ನೋಡಿದಾಗ ಎಲ್ಲ ಖಾಲಿ ಇತ್ತು, ಇದು ನಡವಳಿಕೆ ಪುಸ್ತಕ ಎಲ್ಲ ಖಾಲಿ ಇತ್ತು. ಅವಾಗ ಗೊತ್ತಾಯ್ತು ನಮಗೆ ಇದು ಎಲ್ಲ ಅವೈಲಬಲ್ ಮಾಡಿದ್ದಾರೆ, ಏನು ಮಾಡಿಲ್ಲ. ಮತ್ತು 21 ಲಕ್ಷ ಡ್ರಾ ಆಗಿರೋದು ಇನ್ನು ಯಾವುದೋ ರೆಗ್ಯುಲೇಷನ್ ಇಲ್ಲ, ಇದು ಪ್ಲಾನ್ ಕಾಪಿಲ್ಲ, ಆಕ್ಷನ್ ಪ್ಲಾನ್ ಇಲ್ಲ. ಅದಕ್ಕೆ ಸುಮ್ಮನೆ ಅಂದಕ್ಕೆ ಡ್ರಾ ಆಗಿದೆ, ಅದು ಯಾವ ಅಮೌಂಟ್ ಬಂದೈತೆ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ತನಿಖೆ ಮಾಡಬೇಕಿದು. 21 ಲಕ್ಷ ಅದು ಪ್ಲಾನ್ ಕಾಪಿ ಬೇಕು, ಮತ್ತು ಅದು ಯಾವ ಅಮೌಂಟನ್ನು ಗೊತ್ತಿಲ್ಲ ನಮಗೆ. ಈ 24 ಜನ ಸದಸ್ಯರು ದೊಡ್ಡ ಪಂಚಾಯತಿ ಒಂದು 21 ಲಕ್ಷ ಅದು ಅಮೌಂಟಿನ ಪ್ಲಾನ್ ಕಾಪಿನೇ ಇಲ್ಲ. ದೇವರಹಳ್ಳಿ ಪಂಚಾಯತ್, ದೇವರಹಳ್ಳಿ ಪಂಚಾಯತ್ ಅಂತ. ಮತ್ತು ಅದು 20 ದಿವಸದ ಇವರು ಪೀರಿಯಡ್ನಲ್ಲಿ ಬರ್ದಾರೆ, ಅವ್ರು ಸೈನ್ ಮಾಡಿಲ್ಲ. ಪಿಡಿಒ ವೇದ ಭಾಷೆ ಅಂತ, ವೇದ ಭಾಷೆ. ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಇಒಗೆ ಮನವಿ ನೀಡಿದ್ದೇವೆ, ಆದರೆ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗೆ ಮುಂದುವರೆದರೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಹಾಲಿ ಸದಸ್ಯ ರಾಮಣ್ಣ ಮಾತನಾಡಿ, ಬೆಳಿಗ್ಗೆ ಬಂದು ನೀವೇ ನೋಡ್ರಿ ಸರ್, ಸುತ್ತೂರ ಎಲ್ಲಿ ನಮ್ಮ ಹಳ್ಳಿ ತಿರುಗಿದ್ರಿ ನಾಳೆ ಬೆಳಿಗ್ಗೆ ಬೀರ್ಲಪ್ಪ ದೇವಸ್ಥಾನ ಎಲ್ಲ ಅಂತ ಹಬ್ಬಗಳಂತ ಬಂದಿದಾವ, ಕೆಸರಿನಾಗೆ ಹೋಗ್ಬೇಕು ದೇವಸ್ಥಾನಕ್ಕೆ, ಕೆಸರಿನಾಗೆ ಹೋಗ್ಬೇಕು. ಎಲ್ಲೆಲ್ಲೆಲ್ಲಿ 4 ಲೋಡ್ ಮಣ್ಣು ಕೇಳು ಸನ್ ಅಂದ್ರೆ ಈ ವರ್ಗ ಬಂದ್ರಾಗಾದ್ರೆ ಬೇಕಾದೋಡ್ದು 60,000-70,000 ನಮ್ಮ ಗ್ರಾಮದಲ್ಲೇ ಓಡಿಸಿ ಬಂದಿದ್ದಾರೆ. ನಾವಿದ್ದಂಗೆ ಒಂದು 10,000 ರೂಪಾಯಿ ಏನನ್ನ ಅನುದಾನ ಕೊಟ್ಟದಕ್ಕೋಸ್ಕರ ಒಂದಿಷ್ಟು ಮಣ್ಣೊಡಿಸ್ರಪ್ಪ ಅಂತ ನಾವು ಪದೇ ಪದೇಯಿಂದ ಕೇಳ್ಕೊಂಡ್ರು ಸಮೇತ ಯಾತ್ಯಾಪ್ತು ಇಲ್ಲ ಸರ್. ಒಂದು 8 ಆಣೆ ಕೊಟ್ಟಿಲ್ಲ, ಡಿಪಿ ಕರೆಂಟ್ ಡಿಪಿ ಒಂದು 4 ಸತಿ ಸುಟ್ಟೈತೆ ಸರ್, 4 ಸತಿ ಸುಟ್ಟರು ಸಮೇತ ಅಪ್ಪ ಅವರಿಗೆ ಟೆಂಪೋದಾಗ ಹಾಕ್ಕೊಂಡು ಹೋಗಕ್ಕೆ ಎಸ್ ವೈ ಎಲ್ಲಿಗೆ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ತಾನೆ ನಾವು ಟೆಂಪ. ಅವರು ಒಂದು ಟೆಂಪದವರು ಒಂದೇಟು ಹಾಕಿ ಬರೋಕ್ಕೂ ಇಳಿಸಿ ಬರೋಕ್ಕೂ 4,000-5,000 ಕೇಳ್ತಾರೆ ಅವರು. ಹೋಗ್ಲಿ 2-3 ಸಾವಿರ ನೀನು ಕೊಡಿದೆ ಸರ್ ಅಂತ ಹೇಳಿದ್ರೆ ಕೊಡ್ತೀನಿ ಮಾಡಿಸ್ರಿ ಅವ್ರು ಕೊಡೋದಿಲ್ಲ. ಹಿಂಗೆ 1.5 ವರ್ಷ ಕೂಡ ಇಲ್ಲಿಗೆ 2-3 ಅಧ್ಯಕ್ಷರು ಹೋದರು. ನಾವು ಊರಾಗ ಒಂದು ಕೇಬಲ್ ಕಳ್ರೊತ್ತಿದ್ದರು ಸರ್, ಆ ಕೇಬಲ್ ಕಳ್ರೊತ್ತಿದ್ರೆ ಸರ್ ಕೇಬಲ್ ಕಳ್ರೊತ್ಕೊಂಡು ಹೋಗಿಬಿಟ್ಟಿದ್ದಾರೆ, ನಮ್ಗೇನೂ ಇಲ್ಲ, ಹೆಂಗೆ ಮಾಡ್ಬೇಕು ಸರ್ ಅಂತ. ರಾವಪ್ಪರೇ ನೀವು ತಂದಾಕ್ರಿ 3 ಸೇರಿ, ನಾನು ಅದ್ರ ಅಮೌಂಟ್ ಕೊಡ್ತೀನಿ, ಅದು ಎಷ್ಟಾದ್ರೂ ಅಷ್ಟು. ಇವಾಗ ಅಂಗಡಿಗಳು ಎಲ್ಲಿ ಇಕ್ಕಿಲ್ಲ, ನಾವು ಕೊಡೋದಿಲ್ಲ, ನಾನು ವರ್ಗ ಬಂದ್ರಾಗ ನಿಮ್ಗೆ ದುಡ್ಡು ಸುಮ್ಮನೆ ನಾನು ಕೊಡ್ತೀನಿ ಅಂತ ಹೇಳಿದರು. 1.5 ವರ್ಷ ಆಗಿದೆ ಸರ್ ನಮ್ಮ ಊರಾಗ ಕಳ್ತನಾಗಿ, ಅದು 200 ಅಡಿ ಕೇಬಲ್ ನಾವು ತಂದು ಅದ್ರಕ್ಕೆ ಹಾಕಿದ್ರೆ ಇದು ಮಾಡಿದ್ರೆ ನಾವು ಆಗರ್ಭ ಶ್ರೀಮಂತರಾಗಿ ನಾವೇನು ಬಂದು ಸದಸ್ಯರಾಗಿ ನಾವು ಗೆದ್ದು ಬಂದಿಲ್ಲ ಸರ್, ಬೇಕಾದಷ್ಟು ಸಾಲಗಳು ಮಾಡ್ಕೊಂಡು ನಾವು ಅದ್ರಾಗ ಬಂದು ಇದಾಗಿ ಇನ್ನೂ ಸಾಲ ಮಾಡ್ಕೊಳ್ರಿ, ಅದಕ್ಕೆ ಇಕ್ಕಂದ್ರೆ ನಾವು ಎಲ್ಲಿಂದ ತರಬೇಕು ಸರ್. ಅದಕ್ಕಾಗಿ ನೀವು ಸ್ವಲ್ಪ ತನಿಖೆ ಮಾಡಿ ಅವ್ರನ್ನ ಇದು ಮಾಡಿ
ಯಾರು ನನಗೆ ಇಲ್ಲಿ ಆ ಪಂಚಾಯತಿಯಲ್ಲಿ ನನಗೆ ಯಾರು ನನಗೆ ಸರಿಸಮ ಯಾರು ಇಲ್ಲ ನನ್ನ ಮೀರ್ಸಂತಾರಂತ ಗಡಿ ಮೀರಿ ಕುಂತಿದ್ದಾರೆ ಅವರು. ಅವ್ರನ್ನ ಸ್ವಲ್ಪ ಇದು ಮಾಡಿ ನಾವು ಅವ್ರನ್ನ ಕ್ರಮ ತಗೊಂಡು ನಮ್ಮನ್ನ ಇದು ಮಾಡ್ಬೇಕು ಸರ್. ಎಲ್ಲಿಗೆ ಹೋದ್ರು ಇವತ್ತು ಶ್ರೇಯಸ್ ಹತ್ರ ಎಲ್ಲಿ ಹೋದ್ರು ನಮ್ಗೆ ಗಮನ ತಗೊಂಬತ್ತಿರಲಿಲ್ಲ. ನಮ್ದು ದೇವರಹಳ್ಳಿ ಅಂತ, ದೇವರಹಳ್ಳಿ ಪಂಚಾಯತ್ ದೇವರಹಳ್ಳಿ ರಾಮಪ್ಪರ್ ಅಂತ ನಾವು ಅಲ್ಲಿ ಸದಸ್ಯರೀಗ. ನಾವು ಎಷ್ಟು ಸತಿ ಹೋಗಿ ನಾವು ಸರ್ ನೋಡ್ರಿ ಯಾರಾದರೂ ಒಬ್ಬರೇ ಒಂದು ಸರ್ಕಾರಿ ಅಧಿಕಾರಿಗಳಾಗಿ ಎಲ್ಲ ಬಂಧಿಸ್ಕೊಂಡು ಹೋಗ್ರಿ ಎಲ್ಲ ಹಳ್ಳಿಗಳನ್ನ ನೋಡ್ಕೊಂಡು ಹೋಗ್ರಿ ಅಂತ ಎಷ್ಟು ಪದೇ ಪದೆಯಿಂದ ಒಳ್ಳೆ ಮಾತಿನಿಂದ ನಾವು ಹೇಳಿದ್ರು ಕೂಡ ಆಯ್ತು ಹೇಳ್ರಿ ಎಂಬುದು. ಇನ್ನು 10 ದಿವಸ ಆದರೂ ನಮ್ಮ ಮೊಬೈಲ್ ಫೋನ್ ಎತ್ತದಂಗಿರೋದು, ಯಾವ ಊರು ಅಂಬ್ದಂಗಿರೋದು, ನಮ್ಮ ಗ್ರಾಮದಾಗ ಬಂದು ಎಲ್ಲ ಕಡೆ ಒಂದು ನೀರಿನ ಸಮಸ್ಯೆ ಆಗಲಿ ಇನ್ನೊಂದಾಗಲಿ ನಾವು ಫೋನ್ ಮಾಡಿದ್ರು ಕೂಡ ಸರನ ಆ ಪೀಡು ಕೊಂಡಿಸ್ದಂಗಿರೋದು. ಮಾಕಾಲು ಇದ್ದ ಗ್ರಾಮದಲ್ಲಿ ಪುಣ್ಯಗಳು ಬಿದ್ದು ಎಲ್ಲ ಅವ್ಯವಹಾರನ ಆದರೂ ಕೂಡ ಅವರೆಲ್ಲ ಹೆಣ್ಮಕ್ಳು ಬಂದು ನಮ್ಮ ಸದಸ್ಯನ ಬಾಯಿಗೆ ಬಂದು ನಮ್ಗೆ ಬೈದಿದ್ದು ಕೂಡ ಅವ್ರಿಗೆ ಫೋಟೋ ತೋರಿಸಿದ್ರು ಸಮೇತ ನಮ್ಮನ್ನು ಕಿವಕ್ಕೆ ಹಾಕಿ ಅಂದಾಗ ಒಂದು ಉಲ್ಲಂಘನೆ ಮಾಡೋದು. ಅವ್ರಿಗೆ ಏನು ಮಾಡಿದರೂ ಸಮೇತ ನಮ್ಮ ಸದಸ್ಯರು ಹಿಂಗೆ ಐದಾರ ಅಂತ ಭಯ ಭೀತಿ ಇಲ್ದಲೆ ಅವರು ಅಷ್ಟೊಂದು ದುರುಪಯೋಗ ಮಾಡಿದ್ದಾರೆ ಅಂದರೆ ಮೊನ್ನೆ ನಾನು ಎಷ್ಟು ಸತಿ ಸಹ ಅವ್ರನ್ನ ತೆಗಿಯೋದು ಇವ್ರನ್ನ ತೆಗಿಯೋದು ಸುಂಕ ಇದು ಮಾಡಬಾರ್ದು, ಒಬ್ಬ ಅಧಿಕಾರಿನ ಎಷ್ಟಾದರೂ ನಾವು ಮಾತಾಡಬಾರ್ದು ಅಂತ ಏಕವಚನದಲ್ಲಿ ನಾವು ಮಾತಾಡದಿದ್ದಂಗೆ ಎಷ್ಟು ಸಾರಿ ಸಾರ್ ಅಂತ ನಾವು ಬಂಧಿಸಿದ್ರು ಕೂಡ ಅದಕ್ಕೇನೂ ಇಲ್ಲ. ಒಂದು ದಿವಸತ್ತು ಅಂತ ಯಾರನ್ನು ಒಬ್ಬ ಸದಸ್ಯರು ಇವಾಗ ನೀವು ಸದಸ್ಯರಲ್ಲಪ್ಪ ಒಂದು ದಿವಸತ್ತು ಮಾಡಿಕೊಡ್ರಿ ಅಂತ ನಮ್ಮ ಹತ್ರಕ್ಕೆ ಬಂದರೆ ಅವ್ರಿಗೆ ಒಂದು ದಿವಸತ್ತು ಮಾಡಿಕೊಡ್ರಿ ಅವ್ರ ಜಮೀನು ಅವ್ರಿಗೆ ಖಾತೆ ಮಾಡಿಕೊಡ್ರಿ ಅಂತ ನಾವು ಹೇಳಿದರೆ ಆಯ್ತು ಮಾಡೋಣ ಹೇಳಂಬೋದು. ಅವರು ನಾವು ಹಿಂಗೆ ದೊಬ್ತಾರೆ ವಿನ ಇಷ್ಟು ದಿವಸ ಆದರೂ ನಮ್ಮ ಮಾತಿಗೆ ಉಲ್ಲಂಘನೆ ಬರೀ ಸದರನೇ ಮಾಡ್ತಾರೆ ಇವನ ಇವ್ರು ಸದಸ್ಯರು ಹೇಳಿದಾರಂತ. ಒಂದು ದಿವಸಕ್ಕೆ ಎಷ್ಟು ಅಮೌಂಟ್ ತಗೊಂತಾರೆ ಸರ್? ಒಂದು ದಿವಸಕ್ಕೆ ಅವ್ರಿಗೆ ಬಾಯಿ ಎಷ್ಟಂದೇ ಅಷ್ಟೇ ಸರ್, ನಮ್ಮ ಎದುರಲ್ಲಿ ಕೇಳಲ್ಲ. ಅವರು ಫಲಾನುಭವಿಗಳು ಹೋಗಿ ನಾವು ಕೇಳಿದ್ರೆ ಗ್ರಾಮದಾಗ ನಾನು 3,000 ಕೊಟ್ಟಿದ್ದೆ, ನಾನು 8,000 ಕೊಟ್ಟಿದ್ದೆ, ನಾನು 5,000 ಕೊಟ್ಟಿದ್ದೆ, 10,000 ಕೊಟ್ಟಿದ್ದೆ, ಅವನು ತಿಂದೋದ ನಮ್ಗೇನು ಮಾಡಲಿಲ್ಲ ಅಂತ ಹೆಂಗ್ ಸಿಕ್ಕಿದ್ರೆ ಹಂಗೆ ಬೈತಾರೆ ಸರ್ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ಹ್ಞೂ, ನಮ್ಮ ಮೇಲೆ ಇದು ಮಾಡ್ತಾ ಇದಾರೆ ಅವರು. ನಾವು ಅಲ್ಲಿಗೆ ನಾವು ಹೇಳ್ತೀವಲ್ಲಮ್ಮ ಅವ್ರಿಗೆ ದುಡ್ಡು ಯಾಕೆ ಕೊಟ್ರಿ ನೀವು, ನಮ್ಗೆ ಹೇಳ್ಬೇಕಿಲ್ಲ ಒಂದು ಮಾತು ಇಲ್ಲ ಅಂತ. ಇಲ್ಲ ಸರ್, ನಿಮ್ಗೆ ಹೇಳಿದ್ರೆ ನಾವು ಅವ್ರು ಮಾಡೋದಿಲ್ಲ ಅಂತೇಳಿ ನಮ್ಗೆ ಇದಾಗುತ್ತೆ ಅಂತೇಳಿ ಏ ಅವ್ರ ತಕ್ಕ ಸದಸ್ಯರ ಹತ್ರ ಹೋಗ್ಬೇಡ್ರಿ, ನೀವು ನೇರವಾಗಿ ಬಂದ್ರೆ ನಿಮ್ಗೆ ಮಾಡಿಕೊಡ್ತೀನಿ ಅಂತ ಹೇಳೋದು, ಅವ್ರಿಗೆ ಒಳ್ಳೊಳಗೆ ಅವ್ರನ್ನ ಭಯ ಇಕ್ಕೋದು, ಅವ್ರು ಮತ್ತೆ ನಮ್ಮ ಸದಸ್ಯರ ಗಮನ ತರೋದು ಬಿಡೋದು, ಇವ್ರಿಗೆ ಹೇಳಿಬಿಟ್ರೆ ಅಲ್ಲಿ ಆಗೋದಿಲ್ಲ ಅಂತೇಳಿ ಅವ್ರಿಗೆ ತಗೊಂಡೋಗಿ ಬಾಯಕ್ಕೆ ಎಷ್ಟು ಅಂದ್ರೆ ಅಷ್ಟೇ ಹಾಕ. ಸದಸ್ಯರು ಹೋಗಿದ್ರು, ನಾನು ಹೋಗಿದ್ದಿಲ್ಲ, ಇವತ್ತು ಹೋಗಿದ್ದೆ ನಾನು. ಇವತ್ತು ಹೋದ್ರೆ ಆಯ್ತು ಬೆಳಿಗ್ಗೆ ಬರ್ತೀವಿ ಅಲ್ಲೇ ಮಾಡ್ತೀವಿ ಅಲ್ಲೇ ನೋಡ್ತೀವಿ ಅಲ್ಲೇ ನಿಮಗೆ ಬಂದಿಸ್ತೀವಿ ಅಂತ ಹೇಳಿದರು. ಆದರೆ ಅವ್ರು ಬರಲಿಲ್ಲ, ಒಂದು ವಾರ ಆಯಿತು. ನಾವು ಎಲ್ಲಿದ್ದಾರೆ ಅಲ್ಲೇ, ಅವ್ರು ಎಲ್ಲಿದ್ದಾರೆ ಅಲ್ಲೇ. ನಾವು ಪಂಚಾಯತಿ ಕೂಡ ಕಾಯಿತಿಲ್ಲ ಸರ್ ಆವತ್ತಿನ. ಅದಕ್ಕೆ ನಿಮಗೆ ನಮ್ಮ ದೇವರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಚರಂಡಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ. ರಸ್ತೆ ಮೇಲೆ ಮಲಿನವಾದ ಚರಂಡಿ ನೀರು ಅರಿಯುವುದರಿಂದ ತಗ್ಗುಗುಂಡಿಗಳು ಬಿದ್ದು ಸಾರ್ವಜನಿಕರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಿನ ಭಯಾನಕ ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ರಾಜ್ಯದಲ್ಲಿ ವ್ಯಾಪಿಸಿದ್ದು ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಇನ್ನು ಮನೆಯ ಈ ಸ್ವತ್ತು ಮಾಡಿಸಲು ಸಾರ್ವಜನಿಕರಿಂದ ಹಣದ ಆರೋಪ ಕೇಳಿಬರುತ್ತಿದೆ. ಸುಖಾಸುಮ್ಮನೆ ಕಾಲ ವಿಳಂಬ ಮಾಡಿ ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸುತ್ತಾರೆ. ಇನ್ನು 17 ಫೆಬ್ರವರಿ 2023 ಸಭಾ ನಡವಳಿಯಲ್ಲಿ ಯಾವುದೇ ಕೆಲಸಗಳು ನಮೂದು ಆಗಿಲ್ಲ. ನಡವಳಿಯ ಪುಸ್ತಕ ಮಧ್ಯೆ ಖಾಲಿ ಜಾಗ ಯಾವ ಉದ್ದೇಶಕ್ಕೆ ಬಿಡಲಾಗಿದೆ? ಇದರ ಇಂದಿನ ಉದ್ದೇಶವಾದರೂ ಏನು? 15ನೇ ಹಣಕಾಸಿನಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಸುಮಾರು 21 ಲಕ್ಷ ಹಣ ಗುಳುಂ ಮಾಡಿದ್ದಾರೆ ಎಂದು ಉಪಾಧ್ಯಕ್ಷ ಅಶೋಕ್, ಸದಸ್ಯ ರಾಮಣ್ಣ, ಸಾರ್ವಜನಿಕರಾದ ನಾಗರಾಜ್, ಆಂಜನೇಯ, ಪ್ರಹ್ಲಾದ್ ಆರೋಪ ಮಾಡಿದ್ದಾರೆ. ಸಾಮಾನ್ಯ ಸಭೆ ನಡೆದಿದೆ. 12ರಿಂದ 20 ಸಂಬಂಧಪಟ್ಟಿರತಕ್ಕಂಥ ಪಿಡಿಒವನ್ನು ವ್ಯಾಪಿಸಿದ್ದಾರೆ. ಆಗ ಹಾಜರಾಗಿರ್ತಕ್ಕಂಥ ಎನ್ ಹರೀಶ್ ಅಧ್ಯಕ್ಷರು ಸಹಿ ಮಾಡಿಲ್ಲ. ಸನ್ಮಾನ್ಯ ಅಧ್ಯಕ್ಷರಾದ ಎನ್ ಹರೀಶ್ ಅವರ ಅಧ್ಯಕ್ಷತ್ವ ರಿಕ್ವೆಸ್ಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಸಹಿ ಹಾಕ್ಸಿದೆ ಅವರು ಪಿಡಿಒ ವೇರಿಯಸ್. ಇದಕ್ಕೆ ಸಂಬಂಧಪಟ್ಟಿದ ನಾವು 24/2024 ಸಂಬಂಧಪಟ್ಟ ಇವರಿಗೆ ಅರ್ಜಿ ಕೊಟ್ಟಿದ್ದೀವಿ ಮನವಿ. ಆನಂತರ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೀವಿ, ಸಹಾಯಕ ನಿರ್ದೇಶಕರು ಸಂಪತ್ ಕುಮಾರ್ ಅವರಿಗೆ ಕೊಟ್ಟಿದ್ದೀವಿ. ಯಾವುದೇ ಟೇಕನ್ ಆ್ಯಕ್ಷನ್, ದಟ್ ಈಸ್ ವೈ ಆದಿ ಮೆಂಬರ್ಸ್ ಯಾವುದೇ ಗೊತ್ತಿಲ್ಲದೆ 21 ಲಕ್ಷ ರೂಪಾಯಿ ಅಂದಾಜು 15 ಹಣಕಾಸು ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ಅವರು ವಾದ. ತನಿಖೆ ಮಾಡಿ ಅಲ್ಲೇ ಗೊತ್ತಾಗುತ್ತಲ್ಲ ಅಂತ ನಮ್ಮ ಮಾಜಿ
ಅಧ್ಯಕ್ಷರು ಹಾಲಿ ಸದಸ್ಯರು ಹಾಲಿ ಉಪಾಧ್ಯಕ್ಷರು ಸದಸ್ಯರೆಲ್ಲ ಭೇಟಿಯಾಗಿದ್ದಾರೆ. ಇದಕ್ಕೆ ನಾವು ಎಲ್ಲಿ ಉತ್ತರ ಹುಡುಕಬೇಕು? ಈಗ ಸಹ ಅದು ದೊಡ್ಡ ಪಂಚಾಯತಿ ಅಂಥದ್ರಲ್ಲಿ ಪ್ರತಿಯೊಂದು ರೆಗ್ಯುಲೇಷನಲ್ಲಿ ಗ್ಯಾಪ್ ಗ್ಯಾಪ್ ಇಟ್ಕಂತ ಹೋಗ್ತಾರಲ್ಲ. ಟರಾವ್ ಸಾಮಾನ್ಯ ಸಭಾ ಟರಾವ್ ಅಂದರೆ ಒಂದು ಸರ್ಕಾರದ ಆಸ್ತಿ, ಆ ಆಸ್ತಿಯಲ್ಲಿ ಸಂಪೂರ್ಣ ವಿವರವನ್ನು ಅಲ್ಲೇ ನಿಗದಿತವಾಗಿ ಅವರು ಬರೀಬೇಕು. ಇಲ್ಲಿ ಏನಾಗ್ತಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಮೀರಿ ಉಲ್ಲಂಘನೆ ಮಾಡ್ತಕ್ಕಂಥ ಪೀಡೆ ವಿರುದ್ಧ KCSR ಪ್ರಕಾರ ಟೇಕನ್ ಆಕ್ಷನ್ ತಗೊಂಡಂತ ಇವಾಗ ಅವರು ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತುವರೆಗೆ ಯಾವುದೇ ತನಿಖೆ ಆಗ್ತಾ ಇಲ್ಲ. ಮುಂದೆ ಎಲ್ಲಿ ಹೋಗ್ಬೇಕು ಅವರು ಅಂತಕ್ಕಂಥ ವಿಚಾರವನ್ನು ನಾವು ಬಹಿರಂಗಪಡಿಸ್ತಾ ಇದ್ದೀವಿ. ದಯವಿಟ್ಟು ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಬಂಧಪಟ್ಟ ಲೆಕ್ಕ ಸಹ ಲೆಕ್ಕಾಧಿಕಾರಿ ತಕ್ಷಣವೇ ಜಾರಿಗೆ ಬರುವಂತೆ ಎರಡಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ತಪ್ಪಿಡ್ತಕ್ಕಂಥ ಅಧಿಕಾರಿ ವಿರುದ್ಧ KCSR ಪ್ರಕಾರ ಶಿಸ್ತು ಕ್ರಮ ತಗೋ ಹೇಳ್ತಾ ನಾನು ಮನವಿ ಮಾಡ್ತೇನೆ. ಈ ಕೂಡಲೇ ಸಂಬಂಧಿಸಿದ ಪಿಡಿಒರನ್ನು ಅಮಾನಾತು ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಮಗಾರಿಗಳನ್ನು ಹಾಗೂ 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ತನಿಖೆ ಮಾಡಬೇಕು ಎಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಇನ್ನು ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದ್ಯದ ಬಾರ್ ಒಂದಕ್ಕೆ ಯಾವುದೇ ಪರವಾನಿಗೆ ಇಲ್ಲದೆ ಅವರಿಗೆ ಬಾರ್ ನಡೆಸಲು ಅನುಮತಿ ನೀಡಿದ್ದಾರೆ. ಇನ್ನು ಸದಸ್ಯರ ಗಮನಕ್ಕೆ ತಾರದೆ ಅಕ್ರಮವಾಗಿ ಬಾರ್ ಲೈಸೆನ್ಸ್ ನೀಡಿದ್ದಾರೆ ಎಂದು ಸದಸ್ಯರಾದ ರಾಮಣ್ಣ ಪಿಡಿಒ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ.